ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಡೆತ್ ನೋಟ್ ಅನ್ನ ಬರೆದಿಟ್ಟು ವಾಟ್ಸ್ಆಪ್ ಸ್ಟೇಟಸ್ ಅನ್ನು ಹಾಕಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಪತಿ ಹಾಗೂ ಆತನ ಗರ್ಲ್ ಫ್ರೆಂಡ್ ವಿರುದ್ಧ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ ನೇಣಿಗೆ ಶರಣಾಗಿದ್ದಾರೆ ಬೆಂಗಳೂರಿನ ಹೆಗ್ಗನಹಳ್ಳಿ ನಿವಾಸಿ ಪವಿತ್ರ ನೇಣಿಗೆ ಶರಣಾಗಿರುವಂತಹ ದುರ್ದೈವ್ ಪತಿ ಚೇತನ್ ಹಾಗೂ ಮತ್ತೋರ್ವ ಯುವತಿಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ ಪತಿಯ ಅನೈತಿಕ ಸಂಬಂಧಕ್ಕೆ ಬೇಸತ್ತು ಪತ್ನಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂತಹದ್ದು ನೀವು ಕೂಡ ಆ ಡೆತ್ ನೋಟ್ ಅನ್ನು ಗಮನಿಸ್ತಾ ಇದ್ದೀರಿ ಜೊತೆಗೆ ವಾಟ್ಸ್ಆಪ್ ಸ್ಟೇಟಸ್ಗೂ ಕೂಡ ಹಾಕಿದ್ದಾರೆ ಈ ಅನೈತಿಕ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಇಬ್ಬರ ನಡುವೆ ಗಲಾಟೆ ಆಗ್ತಾ ಇತ್ತು ಈ ಗಲಾಟೆಯಿಂದ ಬೇಸತ್ತು ಗಂಡ ಇನ್ನೇನು ಬುದ್ಧಿ ಕಲಿಯೋಲ್ಲ ಅಂತ ಹೇಳಿ ಗೊತ್ತಾಗಿ ಈಗ ಪತ್ನಿ ರೋಸಿ ಹೋಗಿ ಆತ್ಮಹತ್ಯೆಗೆ ಶರಣಾಗಿರುವಂತಹದ್ದು ಆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಗೃಹಿಣಿಯ ಫೋಟೋವನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದೀರಿ ಮತ್ತೊಂದು ಕಡೆ ಅವರು ಬರೆದಿಟ್ಟಿರುವಂತಹ ಡೆತ್ ನೋಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ ಆ ಡೆತ್ ನೋಟ್ ನಲ್ಲಿ ಇಬ್ಬರ ಹೆಸರನ್ನು ಉಲ್ಲೇಖಿಸಿದ್ದಾರೆ ಒಂದು ಗಂಡ ಮತ್ತು ಗಂಡನ ಪ್ರೇಯಸಿ ಇಬ್ಬರಿಗೂ ಕೂಡ ಕಾನೂನಿನ ವ್ಯಾಪ್ತಿಯಲ್ಲಿ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಈ ಬೆನ್ನಲ್ಲೇ ಈಗ ಪೊಲೀಸರು ಸ್ವಯಂ ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ ಎಫ್ಐ ಆರ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂತಹದ್ದು ಹೆಚ್ಚಿನ ಸತ್ಯಾಸತ್ಯತೆ ಏನಿದೆ ತನಿಖೆಯ ಮೂಲಕ ಹೊರಗೆ ಬರಬೇಕಾಗುತ್ತೆ ಅನೈತಿಕ ಸಂಬಂಧವೇ ಇದಕ್ಕೆ ಕಾರಣನ ಅಥವಾ ಬೇರೆ ಏನಾದರೂ ಆಯ್ತಾ ಅಥವಾ ಅನೈತಿಕ ಸಂಬಂಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿಯ ಮೇಲೆ ಏನಾದರೂ ಹಲ್ಲೆ ಗಿಲ್ಲೆ ಆಗಿತ್ತ ಹತ್ತು ಹಲವು ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಪತಿ ಚೇತನ್ ಹೆಸರನ್ನು ಉಲ್ಲೇಖಿಸಿ ಚೇತನ್ನ ಪ್ರೇಯಸಿಯ ಹೆಸರನ್ನು ಕೂಡ ಅಲ್ಲಿ ನಮೂದಿಸಿ ಈಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪತಿ ಹಾಗೂ ಆತನ ಗರ್ಲ್ ಫ್ರೆಂಡ್ ವಿರುದ್ಧ ಡೆತ್ ನೋಟನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದ ಹಾಗೆ ಪೊಲೀಸರು ಈಗ ಎಫ್ ಐ ಅನ್ನು ಕೂಡ ದಾಖಲಿಸಿರುವಂತಹದ್ದು ನೇಣಿಗೆ ಶರಣಾಗಿರುವಂತಹ ದುರ್ದೈವಿ ಇವರೇ ಪವಿತ್ರ ಅಂಥೇಳಿ ಪವಿತ್ರ ಅವರು ಮದುವೆ ಆಗಿದ್ರು ಮದುವೆ ಆದ್ಮೇಲೆ ಈ ಅನೈತಿಕ ಸಂಬಂಧಕ್ಕೆ ಪದೇ ಪದೇ ಗಲಾಟೆ ಕೂಡ ಆಗ್ತಾ ಇತ್ತಂತೆ ಆ ಪತಿಯನ್ನ ಇನ್ ಸರಿ ಮಾಡೋದಕ್ಕಾಗಲ್ಲ ಅವನ ಇಲ್ಲದೆ ನಾನು ಬದುಕನ್ನ ನಡೆಸಿದ್ರು ಕೂಡ ವ್ಯರ್ಥ ಅಂತ ಹೇಳಿ ಹತಾಶಗೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸರ್ಕಾರ ಜನಾಕ್ರೋಶಕ್ಕೆ ಮಣಿದು ಟೋಯಿಂಗಿಗೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಮಾಡಿತ್ತು ಈಗ ಮತ್ತೊಮ್ಮೆ ಟೋಯಿಂಗ್ ವಾಹನಗಳು ರಸ್ತೆಗಿಳಿತವ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ ಟೋಯಿಂಗ್ ಗೊಂದಲ ಗಲಾಟೆ ದೂರು ಪ್ರಕರಣಗಳಿಂದ ಟೋಯಿಂಗಿಗೆ ಇತಿಶ್ರೀ ಹಾಡಲಾಗಿತ್ತು ಹಾಗಾಗಿ ಹಿಂದಿನ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದು ಟೋಯಿಂಗ್ ವ್ಯವಸ್ಥೆಗೆ ಬ್ರೇಕ್ ಹಾಕಿತ್ತು ಆದ್ರೀಗ ಮತ್ತೆ ಟೋಯಿಂಗ್ ಗಾಡಿ ರಸ್ತೆಗಿಳಿಸಲು ಚಿಂತನೆಯನ್ನ ಮಾಡಲಾಗ್ತಿದೆಯಂತೆ ಟೋಯಿಂಗ್ ವಾಹನ ನಿಂತು ಹೋಗಿರೋದ್ರಿಂದ ಆಗ್ತಾ ಇರುವ ಸಮಸ್ಯೆಯ ಬಗ್ಗೆ ಡಿಜಿಐಜಿಪಿ ಸಭೆಯಲ್ಲಿ ಸಂಚಾರಿ ಪೊಲೀಸರು ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಟೋಯಿಂಗ್ ಸಂಪೂರ್ಣ ಬಂದ್ ಆಗಿದ್ರಿಂದ ನೋ ಪಾರ್ಕಿಂಗ್ ನಲ್ಲಿ ವಾಹನ ನಿಲ್ಲಿಸಿ ಹೋಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಹತ್ತು ಟೋಯಿಂಗ್ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಒಳಿತು ಅಂತ ಹೇಳಿ ಮನವಿ ಮಾಡಿದ್ದಾರೆ ಹತ್ತು ಸಬ್ ಡಿವಿಷನ್ಗಳಲ್ಲಿ ಹತ್ತು ಟೋಯಿಂಗ್ ವಾಹನದ ವ್ಯವಸ್ಥೆಯನ್ನು ಮಾಡಿಕೊಡುವಂತೆ ಮನವಿ ಸಲ್ಲಿಸಿದ್ದಾರೆ ಖಾಸಗಿ ಟೋಯಿಂಗ್ ಇದ್ದ ಕಾರಣ ಸಮಸ್ಯೆ ಆಗ್ತಿತ್ತು ಹಾಗಾಗಿ ಸರ್ಕಾರದಿಂದ ಟೋಯಿಂಗ್ ವಾಹನದ ವ್ಯವಸ್ಥೆಯ ಬಗ್ಗೆ ಸಭೆಯಲ್ಲಿ ಸಂಚಾರಿ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದು ಸಂಚಾರಿ ಪೊಲೀಸರು ಟೋಯಿಂಗ್ ಮನವಿಗೆ ಡಿ ಜಿ ಐ ಜಿ ಪಿ ಯಾವುದೇ ಪೂರಕವಾದ ಉತ್ತರವನ್ನು ಕೊಟ್ಟಿಲ್ಲ ಇನ್ನು ಡಿ ಜಿ ಜಿ ಪಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ ಅಲ್ಲಿಯೂ ಕೂಡ ಸಮ್ಮತಿ ಬೇಕಾಗುತ್ತೆ ಸೊ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿ ಇಲ್ಲಿ ನಿರ್ಮಾಣವಾಗ್ತಾ ಇದೆ ಈ ನಡುವೆ ಬಿಜೆಪಿ ಕಾಲದ ಬಹುದೊಡ್ಡ ಹಗರಣದ ತನಿಖೆಗೆ ಸಿದ್ದರಾಮಯ್ಯ ಸರ್ಕಾರ ಈಗ ಮತ್ತೆ ಮರುಜೀವವನ್ನು ಕೊಟ್ಟಿದೆ ಅದು ಬಿಟ್ಕಾಯಿನ್ ಹಗರಣ ಬಿಜೆಪಿ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು ಬಿಟ್ಕಾಯಿನ್ ಹಗರಣವನ್ನು ಮರು ಮರುತನಿಖೆ ಮಾಡಿಸೋದಕ್ಕೆ ಮುಂದಾಗಿದೆ ಸಿಐಡಿ ಜಿ ಪಿ ಮನೀಶ್ ಕರ್ಬಿಕರ್ ನೇತೃತ್ವದಲ್ಲಿ ಐ ಟಿ ರಚನೆ ಮಾಡಿದೆ ಬಿಟ್ಕಾಯಿನ್ ಹಗರಣದ ಮರುತನಿಖೆಗೆ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತು ಸಿ ಬಿ ತನಿಖೆಗೆ ಸೆಡ್ಡು ಹೊಡೆದಿದ್ದ ಅಧಿಕಾರಿಯೇ ಇವತ್ತು ತನಿಖಾಧಿಕಾರಿ ಆಗಿದ್ದಾರೆ ಇಬ್ಬರ ಜಟಾಪಟಿಗೆ ಎಕ್ಸ್ಕ್ಲೂಸಿವ್ ದಾಖಲೆ ಪಬ್ಲಿಕ್ ಟಿವಿಗೆ ದೊರೆತಿದೆ ಎಸ್ ಪಿ ಸರಿಯಾಗಿ ಮಾಹಿತಿ ನೀಡ್ತಾ ಇಲ್ಲ ಎಸ್ ಪಿ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ತನ್ನ ಮೇಲಧಿಕಾರಿಗೆ ಪತ್ರ ಬರೆದಿದ್ದ ದೂರಿನ ಪತ್ರ ಪಬ್ಲಿಕ್ ಟಿವಿಗೆ ದೊರೆತಿದೆ ಮರು ತನಿಖೆಯ ತನಿಖಾಧಿಕಾರಿ ಮೇಲೆ ಈಗಾಗಲೇ ಮತ್ತೊಬ್ಬ ಅಧಿಕಾರಿ ಇನ್ಸ್ಪೆಕ್ಟರ್ ಶ್ರೀಧರ್ ಪೂಜಾರ್ ಸಿಐಡಿ ಎಸ್ಪಿ ವಿರುದ್ಧ ದೂರು ಕೊಟ್ಟಿದ್ದಾರೆ ಶ್ರೀಧರ್ ಪೂಜಾರ್ ತನಿಖೆಯನ್ನು ನಡೆಸುವಾಗ ಶ್ರೀಖಿ ಮೊಬೈಲ್ ಲ್ಯಾಪ್ಟಾಪ್ ವಶಪಡಿಸಿಕೊಂಡಿದ್ರು ಎಸ್ಪಿ ಶರತ್ ಇದಕ್ಕೆ ನಿರಾಕರಣೆ ಮಾಡಿದ್ರಂತೆ ಈ ಬಗ್ಗೆ ತನ್ನ ಹಿರಿಯ ಅಧಿಕಾರಿಗಳಿಗೆ ಪತ್ರ ಬರೆದಿದ್ದು ಎಸ್ಪಿ ಶರತ್ ಶ್ರೀಧರ್ ಪೂಜಾರ್ಗೆ ಏಕವಚನದಲ್ಲಿ ಬೈದಿದ್ರು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇನ್ನು ಅಧಿಕಾರಿಗಳಿಂದ ಹಿಡಿದು ರಾಜಕಾರಣಿವರೆಗೆ ತನಿಖೆಯ ಭಯ ಶುರುವಾಗಿದೆ ಕಾಂಗ್ರೆಸ್ ನಾಯಕರ ಮಕ್ಕಳಿಗೂ ವಿಚಾರಣೆ ಬಿಸಿ ತಟ್ಟುವ ಸಾಧ್ಯತೆ ಇದೆ ಫರ್ಜಿ ಕೆಫಿಯ ಗಲಾಟೆಯಲ್ಲಿ ಮೊಹಮ್ಮದ್ ನಲ್ಪಾಡ್ ಜೊತೆ ಶ್ರೀಕಿ ಕೂಡ ತರು ಆರೋಪಿಯಾಗಿದ್ದು ಈ ಶ್ರೀಕಿಯ ಜೊತೆ ಸ್ನೇಹವನ್ನು ನಲಪಾಡ್ ಹೊಂದಿದ್ದ ಅಂತ ಗೊತ್ತಾಗಿದೆ ಇನ್ನು ಕೆ ಜಿ ನಗರ ಡ್ರಗ್ಸ್ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕ ರುದ್ರಪ್ಪ ಲಮಾಣಿ ಪುತ್ರ ದರ್ಶನ್ ಲಮಾಣಿ ಆರೋಪಿಯಾಗಿದ್ದು ಆತನ ಜೊತೆಯಲ್ಲಿ ಶ್ರೀಕಿ ಕೂಡ ಬಂಧನವಾಗಿದ್ದ ಹೀಗಾಗಿ ಇವರಿಬ್ಬರನ್ನು ತನಿಖೆಗೆ ಕರೆಸುತ್ತಾ ಎಸ್ ಐ ಟಿ ತಂಡ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಬಿಟ್ಕಾಯಿನ್ ಹಗರಣ ಯಾರ್ಯಾರು ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಆಗದೆ ಮುಚ್ಚಾಕಿದ್ರು ಅಂತ ಹೇಳಿ ನಾವೆಲ್ಲ ಮಾತನಾಡಿದ್ದೇವೆ ಸಿಐಡಿ ಅದರ ಅಡಿಯಲ್ಲಿ ಒಂದು ಎಸ್ ಐ ಟಿಯನ್ನ ಮಾಡಿ ಆದೇಶ ಹೊರಡಿಸಿದ್ದೇವೆ ಎಸ್ಐಟಿಯ ಜೊತೆಗೆ ಟೆಕ್ನಿಕಲಿ ಅವ್ರಿಗೆ ಯಾರಾದ್ರೂ ಸಹಾಯ ಬೇಕು ಅನ್ನೋದಾದ್ರೆ ಅದನ್ನು ಕೂಡ ಅವರು ಉಪಯೋಗ ಮಾಡಿಕೊಳ್ಬಹುದು ಮತ್ತೆ ಈಗ ಮರುತನಿಖೆ ಮೂಲಕ ನಿಜ ಸ್ಥಿತಿ ಏನಿದೆ ಅನ್ನೋದನ್ನ ಹೊರಗಡೆ ತರಬೇಕು ಅಂತ ಹೇಳಿ ಮಾಡಿದ್ದಾರೆ HURRY